हेलो फ्रेंड्स नमस्कार शोभिता क्रियेशन्स के स्वागत सुस्वागत नोडी फ्रेंड्स इवत्तु नानु सिंपल आगि कुर्ता ना यावा रीति कट माडबेकु अंत तोर्सोण अंत ई वीडियो माड्ता इदीनि नोडी इल्लि इदु डबल फोल्ड अल्लि ई तर इदे इट्कोबेकु इदन्न डबल फोल्ड अल्लि इट्कोबेकु ಇಲ್ಲಿ ಸ್ವಲ್ಪ ವೇರಿಯೇಷನ್ ಇತ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ತರ ಇತ್ತು ಹಾಗಾಗಿ ಇದನ್ನ ನಾನು ಕಟ್ ಮಾಡಿ ತೆಗೆದು ಬಿಟ್ಟಿದ್ದೀನಿ ಇಲ್ಲಿ ಸಮ ಇಟ್ಕೊಂಡ್ರೆ ನಮಗೆ ಲೆಂತ್ ತಗೊಳ್ಳೋದಕ್ಕೆ ಈಜಿ ಆಗುತ್ತೆ ಮತ್ತೆ ಬಾಟಮ್ ನಮಗೆ ಸಮ ಬೇಕಾಗುತ್ತೆ ಇಲ್ಲೂ ಅಷ್ಟೇ ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ನೀಟಾಗಿ ಸಮ ಮಾಡಿ ಇಟ್ಕೊಳ್ಳಿ ಇದನ್ನ ನೀಟಾಗಿ ಸಮ ಮಾಡಿ ಇಟ್ಕೊಂಡ ಆದ್ಮೇಲೆ ಇದನ್ನು ಅಷ್ಟೇ ನೀಟಾಗಿ ಇದನ್ನ ಇದರ ಮೇಲೆ ಹಾಕೊಂಡ್ರೆ ನಿಮಗೆ ಇಲ್ಲಿ ಕರೆಕ್ಟಾಗಿ ಬರಬೇಕು ಮತ್ತೆ ಫೋಲ್ಡಿಂಗ್ ನಿಮ್ಮ ಸೈಡ್ ಇರೋ ತರ ಇಟ್ಕೊಳ್ಳಿ ಫ್ರೆಂಡ್ಸ್ ಎಲ್ಲೂ ರಿಂಕಲ್ ರಿಂಕಲ್ ಇರಬಾರದು ಮತ್ತೆ ಇಲ್ಲಿ ಅಷ್ಟೇ ಕೆಲವೊಂದ ಸರಿ ಒಂದ ಪದರ ಮುಂದೆ ಒಂದ ಪದರ ಹಿಂದೆ ಆಗಿರುತ್ತೆ ಅದನ್ನ ಕ್ಲೀನ್ ಆಗಿ ನೋಡ್ಕೊಂಡು ಒಂದೇ ಸಮಕ್ಕೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡ ಆದ್ಮೇಲೆ ನಮಗೆ ಪೂರ್ಣ ಉದ್ದ ಎಷ್ಟು ಬೇಕು ಅಂತ ಇರುತ್ತಲ್ಲ ಮೆಜರ್ಮೆಂಟ್ ಅದರಲ್ಲಿ ಮಾರ್ಕ್ ನ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟು ಬೇಕು ಅನ್ನೋದನ್ನ ನಾನಿಲ್ಲಿ 28 ಬೇಕು ಫ್ರೆಂಡ್ಸ್ 2 ಇಂಚ್ ಸೇರಿಸಿ ನೋಡಿ ನಾನು 30 ಇಂಚ್ ಗೆ ನಾನು ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಏನಕ್ಕೆ 2 ಇಂಚ್ ಅಂತಂದ್ರೆ ಇಲ್ಲಿ ನಾವು ಬಾಟಮ್ ಫೋಲ್ಡ್ ಕೂಡ ಮಾಡ್ತೀವಿ ಮತ್ತೆ ಶೋಲ್ಡರ್ ಕೂಡ ಸ್ಟಿಚ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ 30 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡ್ಕೊಬಿಡೋಣ ಫ್ರೆಂಡ್ಸ್ ಇಷ್ಟನ್ನ ನಾವು ಮಾಡ್ಕೊಂಡು ಆದ್ಮೇಲೆ ಈಗ ಇದನ್ನ ನಾವು ಮೂರು ಡಿವೈಡ್ ನ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಕುರ್ತಿ ಮಾಡಬೇಕಾದ್ರೆ ಪ್ರತಿ ಒಂದರಲ್ಲೂ ಈ ಟಿಪ್ಸ್ ನ ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಇಲ್ಲಿ ನಾನು 6 ಇಂಚ್ ನ ತಗೊಂಡ್ತಾ ಇದೀನಿ ಏನಕ್ಕೆ ಅಂದ್ರೆ ಇದು ನಮ್ದು ಇಲ್ಲಿ ಎದೆ ಸುತ್ತಳತೆ ತಗೊಂತೀವಲ್ಲ ಅದಕ್ಕೆ ಅಂತ ಇಲ್ಲಿಂದಲೇ ಇಟ್ಕೊಂತಾ ಇದೀನಿ ನೋಡಿ ಇಲ್ಲಿಂದ ಇಲ್ಲಿ 6 ಇಟ್ಕೊಂತಾ ಇದೀನಿ ಇಲ್ಲಿಗೆ 12 ಕ್ಕೆ ನಾನು ಒಂದು ಮಾರ್ಕ್ ನ ಮಾಡ್ಕೊಂತಾ ಇದೀನಿ ಇದೇನಕ್ಕೆ ಅಂದ್ರೆ ಇಲ್ಲಿ ನಮಗೆ ಈ ತರ ಕರು ಬರುತ್ತಲ್ಲ ಸೊಂಟದ್ದು ವೇಸ್ಟ್ ಬರುತ್ತಲ್ಲ ಅದಕ್ಕೆ ಫ್ರೆಂಡ್ಸ್ ಇಲ್ಲಿಂದ ಇನ್ನು ಕೆಳಗಡೆಗೆ 18 ಇದೇನಕ್ಕೆ ಅಂತಂದ್ರೆ ಇಲ್ಲಿಂದ ನನಗೆ ಸೈಡ್ ಸ್ಲಿಟ್ ಬರುತ್ತೆ ಫ್ರೆಂಡ್ಸ್ ಸೋ ಅದಕ್ಕೆ 18 ಕ್ಕೆ ಇಟ್ಕೊಂತಾ ಇದೀನಿ ಈಗ ಇಷ್ಟಕ್ಕೂ ಒಂದೊಂದು ಲೈನ್ ನ ಹಾಕೊಳ್ಳೋಣ ಅವಾಗ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಈಗ ಕಾಣಿಸ್ತಾ ಇದೆ ಪಿಂಕ್ ಕಲರ್ ಮಾರ್ಕಿಂಗ್ ಚಾಕ್ ಅಲ್ಲಿ ಕ್ಲೀನ್ ಆಗಿ ಕಾಣಿಸ್ತಾ ಇರಲಿಲ್ಲ ಇಲ್ಲಿ 6 12 18 ಇಂಚ್ ಗೆ ನಾನು ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ಭುಜನ ಮಾರ್ಕ್ ಮಾಡಬೇಕು ಒಟ್ಟಿಗೆ ಇಟ್ಟು ಕಟ್ ಮಾಡ್ತಾ ಇದೀವಲ್ಲ ನೋಡಿ ಈಗ ಇಲ್ಲಿ ಭುಜನ ನಾನು 5.5 ಮಾರ್ಕ್ ಮಾಡ್ತಾ ಇದೀನಿ 5.5 ಮಾರ್ಕ್ ಮಾಡಿ ಇಲ್ಲಿ 5 ಇಂಚ್ ಗೆ ಮಾರ್ಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ಇದು ಫ್ರಂಟ್ ಆರ್ಮ್ ಹೋಲ್ ಗೆ ಅಂತ ಏನಕ್ಕೆ ಅಂದ್ರೆ ನಮ್ದು ಇಲ್ಲಿ ಸ್ವಲ್ಪ ಸ್ಲ್ಯಾಂಟ್ ಬರಬೇಕು ಅಲ್ಲದೆ ಇದು ಸ್ವಲ್ಪ ಕ್ಲೋಸ್ ನೆಕ್ ಫ್ರಂಟ್ ಮಾತ್ರ ಡೀಪ್ ಬರುತ್ತೆ ಬ್ಯಾಕ್ ಕ್ಲೋಸ್ ಆಗಿ ಬರುತ್ತೆ ಸೊ ಹಾಗಾಗಿ ಮತ್ತೆ ಇಲ್ಲಿ ಆರ್ಮ್ ಹೋಲ್ ಕ್ಲೀನ್ ಆಗಿ ಕೂತ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ನೀವು ಭುಜ 5.5 ತಗೊಂಡ್ರೆ ಇಲ್ಲಿ ಎಷ್ಟು ತಗೊಂಡಿರ್ತೀರಿ 5.5 ತಗೊಂಡಿದ್ರೆ ಇಲ್ಲಿ 5 ತಗೊಳ್ಳಿ ಇಲ್ಲಿ 6 ತಗೊಂಡಿದ್ರೆ 5.5 ತಗೊಳ್ಳಿ ಆ ತರ 1/2 ಇಂಚ್ ಕಮ್ಮಿ ತಗೋಬೇಕು ಫ್ರೆಂಡ್ಸ್ ಯಾವುದೇ ಕುರ್ತಿ ಮಾಡಬೇಕಾದ್ರು ಇದನ್ನ ಯೂಸ್ ಮಾಡಬಹುದು ಈಗ ನಾನು ಎಷ್ಟು ತಗೊಂಡಿರ್ತೀನಿ ಅದಕ್ಕಿಂತ 1/2 ಇಂಚ್ ಕಮ್ಮಿ ತಗೊಳ್ಳಿ ಈಗ ಇಲ್ಲಿ ಹಾರ್ಮೋನ್ ಶೇಪ್ ನ ಕೊಡಕ್ ಮುಂಚೆ ಬ್ಯಾಕ್ ಗೆ ನೋಡಿ ಇಲ್ಲಿಂದ 1 ಇಂಚ್ ಇಟ್ಟು ಇಲ್ಲಿ ಏನ್ ಇದಾಗಿದೆ ಇಲ್ಲಿಂದಾನೇ ಹೀಗೆ ಲೈನ್ ನ ಹಾಕೋಬೇಕು ನೋಡಿ ಹೀಗೆ ಈಗ ಇಲ್ಲಿ ಫ್ರಂಟ್ ಆರ್ಮ್ ಹೋಲ್ ಬ್ಯಾಕ್ ಆರ್ಮ್ ಹೋಲ್ ಎರಡನ್ನು ಹಿಕ್ಕುಡಿ ಈ ತರ ಬಟ್ಟೆ ಮೇಲೆ ಸ್ವಲ್ಪ ಮಾರ್ಕ್ ಮಾಡಕ್ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಆದ್ರೂ ಸ್ವಲ್ಪ ಇದ್ ಮಾಡಿ ಮಾರ್ಕ್ ನ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಇಲ್ಲಿ ಇದು ಫ್ರಂಟ್ ಇದು ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ ಈಗ ಇಲ್ಲಿ ನಾವು ಎದೆಯ ಸುತ್ತಳತೆ ಎಷ್ಟಿದೆ ನೋಡಿ ಎದೆಯ ಸುತ್ತಳತೆ 7 ಇಂಚ್ ಇದೆ 7 ಇಂಚ್ ನ ನಾನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಏನು ವೇಸ್ಟ್ ಬಂದಿರುತ್ತಲ್ಲ
ಅದು ಅದ್ರದ್ದು ಆರ್ ಇದೆ. ಆರು ಅಂದ್ರೆ ಹನ್ನೆರಡು, ಹನ್ನೆರಡು ಅಂದ್ರೆ ಇಪ್ಪತ್ತ ನಾಲ್ಕು. ಏನಕ್ಕೆ ಅಂದ್ರೆ ಇದು ಸುತ್ತಳತೆ ಇರತ್ತೆ, ನಾವು ನಾಲ್ಕನೇ ಭಾಗ ತಗೊಂಡಿರ್ತೀವಿ ನೋಡಿ. ಹೀಗೆ ಇಲ್ಲಿ ಇಷ್ಟು ಬಂದಿರತ್ತೆ, ಇಪ್ಪತ್ನಾಲ್ಕು ಬಂದಿರುತ್ತೆ. ಇದ್ರಲ್ಲಿ ನಾಲ್ಕನೇ ಭಾಗ ಅಂತ ಆಯ್ತು ಅಂದ್ರೆ ಇದು ಎರಡನೇ ಭಾಗ, ಇದು ಹೀಗೆ ಎರಡು ಮೂರು ನಾಲ್ಕು ಈ ತರ ಇರತ್ತೆ. ಈಗ ಇದ್ರಲ್ಲಿ ನಾವು ನಾಲ್ಕನೇ ಭಾಗನ ಇಲ್ಲಿ ತಗೊಂಡಿದೀವಿ. ಈಗ ಮತ್ತೆ ಇಲ್ಲಿ ಏಳು ಇಂಚನೇ ನಾನು ತಗೊಂತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಹೇಗ್ ಬರುತ್ತೆ ಅಂದ್ರೆ ಇಲ್ಲಿ ಏನ್ ಬರುತ್ತೋ ಇಲ್ಲಿ ಅದೇ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಅರ್ಧ ಇಂಚು ಅಥವಾ ಒಂದ್ ಇಂಚ್ ಚೇಂಜ್ ಬರುತ್ತೆ ಅಷ್ಟೇ. ಇಲ್ಲಿಗೂ ಇಲ್ಲಿಗೂ ಅಷ್ಟೇ ಡಿಫ್ರೆನ್ಸ್ ಬರೋದು ಫ್ರೆಂಡ್ಸ್. ಈಗ ಇಲ್ಲಿ ಏನು ನಿಮ್ದು ಎದೆ ಸುತ್ತಳತೆ ಬಂದಿರುತ್ತೆ ಅದಕ್ಕಿಂತ ಅರ್ಧ ಅಥವಾ ಒಂದ್ ಇಂಚು ಇಲ್ಲಿ ಕಮ್ಮಿ ಬಂದಿರುತ್ತೆ, ಇಲ್ಲಿ ಸೇಮ್ ಬರುತ್ತೆ. ಈಗ ಇದನ್ನ ಹೀಗೆ ಜಾಯಿನ್ ಮಾಡೋಣ. ನೋಡಿ ಹೀಗ್ ಬರುತ್ತೆ ಇಲ್ಲಿ ಚೂಡಿದಾರ್ ಶೇಪ್ ಅಂತಲ್ವಾ. ಈಗ ಇದನ್ನೇ ಇಲ್ಲಿ ಡೌನಿಗೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಏನಕ್ಕೆ ಅಂತಂದ್ರೆ ಇಲ್ಲಿ ಏನ್ ಬಂದಿದೆ ಇದನ್ನೇ ಇಲ್ಲಿ ಹಾಕಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, ಮೂವತ್ತ ನಾಲ್ಕು ಬರುತ್ತೆ ಬಾಟಮ್ ಫೋಲ್ಡಿಂಗ್. ಏನಕ್ಕೆ ಅಂದ್ರೆ ಏಳು ಏಳು ಹದ್ನಾಲ್ಕು ಹದ್ನಾಲ್ಕು ಸಾರಿ ಇಪ್ಪತ್ತ ಎಂಟು, ಈ ಸರೌಂಡಿಂಗ್ ಇಪ್ಪತ್ತ ಎಂಟು ಬರುತ್ತೆ. ಸೊ ಇಲ್ಲಿ ಏನ್ ತಗೊಂಡಿದೀನಿ ನೋಡಿ, ಇಲ್ಲಿ ಏಳು ಇದನ್ನೇ ತಗೋಬಹುದು, ಇಲ್ಲ ಒಂದ್ ಇಂಚ್ ಜಾಸ್ತಿ ತಗೊಂತೀನಿ. ನನ್ಗೆ ಇಲ್ಲಿ ಆಲ್ಮೋಸ್ಟ್ ಈ ಕುರ್ತಾ ಸೇಫ್ ಬರುತ್ತೆ ಅಂದ್ರೆ ಈ ತರ ಸ್ಟ್ರೈಟೇ ಬರುತ್ತೆ ಫ್ರೆಂಡ್ಸ್. ಈಗೆಲ್ಲ ಸ್ವಲ್ಪ ಬ್ರಾಡ್ನೆಸ್ ಅನ್ನೋದು ಅಂದ್ರೆ ಫಸ್ಟ್ ಎಲ್ಲ ಏನು ಹೀಗ್ ತಗೊಂಡ್ ಈ ತರ ತಗೊಂತಾ ಇದ್ವಿ, ಏನಕ್ಕೆ ಇಲ್ಲಿ ಬ್ರಾಡ್ನೆಸ್ ಜಾಸ್ತಿ ತಗೋತಾ ಇದ್ವಿ. ಈಗ ಸ್ಟ್ರೈಟೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇರೋದ್ರಿಂದ ನಾನೀಗ ಇಲ್ಲಿಗೆನೆ ಮಾರ್ಕ್ ಮಾಡ್ತಾ ಇದೀನಿ. ಇಲ್ಲಿ ಏನು ಏಳು ಇಂಚ್ ತಗೊಂಡ್ವಿ ನಾನು ಅಷ್ಟಕ್ಕೆನೆ ಮಾರ್ಕ್ ನ ಮಾಡ್ತಾ ಇದೀನಿ. ಇಷ್ಟು ಕುರ್ತಿ ಮಾರ್ಕ್ ಆಯ್ತು. ಈಗ ಏನ್ ಮಾಡ್ಬೇಕು ಅಂದ್ರೆ ನಾವು ಮಾರ್ಜಿನ್ ಲೈನ್ ಅನ್ನೋದನ್ನ ಮಾರ್ಕ್ ಮಾಡ್ಬೇಕು ನೋಡಿ. ಈಗ ಇಲ್ಲಿ ಎರಡ್ ಇಂಚು ನಾನು ಮಾರ್ಜಿನ್ ಲೈನ್ ನ ಮಾರ್ಕ್ ಮಾಡ್ತಾ ಇದೀನಿ. ಇಲ್ಲಿ ಎರಡ್ ಇಂಚು, ಇಲ್ಲಿ ಎರಡ್ ಇಂಚು ನೋಡಿ, ಇಲ್ಲಿ ಕೂಡ ಮತ್ತೆ ಇಲ್ಲಿ. ಇದು ಸೈಡ್ ಸ್ಲಿಟ್ ಆಗತ್ತೆ, ಇಲ್ಲಿಂದ ಇಲ್ಲಿಗೆ ಸೈಡ್ ಸ್ಲಿಟ್ ಬರುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ನಿಮ್ಗೆ ಮಾರ್ಜಿನ್ ಲೈನ್ ಬರುತ್ತೆ, ಅಂದ್ರೆ ದಪ್ಪ ಸಣ್ಣ ಏನಾದ್ರು ಆಯ್ತು ಅಂತ ಅಂದ್ರೆ ವೇರಿಯೇಷನ್ ಆದಾಗ ಅಂತ. ಈಗ ಇದನ್ ಕೂಡ ಲೈನ್ ಹಾಕಿ ಜಾಯಿನ್ ಮಾಡೋಣ. ಇಷ್ಟೇ ಕುರ್ತಾದು ಮಾರ್ಕಿಂಗ್ ನೋಡಿ, ಒಂದ್ಸರಿ ಕ್ಲೀನ್ ಆಗಿ ಶೇಪ್ಸ್ ಎಲ್ಲ ಕ್ಲೀನ್ ಆಗಿ ಬಂದಿದ್ಯಾ ಅಂತ. ಇಲ್ಲಿ ಫ್ರಂಟ್ ಬ್ಯಾಕ್ ಸೈಡ್ ಶೇಪ್ ಬಂದಿದೆ. ಇಲ್ಲಿ ನಾವು ಏನ್ ಎದೆ ಸುತ್ತಳತೆ ತಗೊಂಡಿರ್ತೀವಿ ಅದ್ ಬಂದಿರುತ್ತೆ, ಇಲ್ಲಿ ಸೊಂಟದ್ ಬಂದಿರುತ್ತೆ, ಇಲ್ಲಿ ಸೈಡ್ ಸ್ಲಿಟ್ ಬಂದಿರುತ್ತೆ. ಈಗ ಇದನ್ನ ನೋಡಿ ಹೀಗೆ ಇಲ್ಲಿ ಏನ್ ಮಾಡಿದೀವಿ ಹೀಗೇನೆ ಕಟಿಂಗ್ ನ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಬ್ಯಾಕ್ ಸೈಡ್ ಮಾಡಿದೀವಲ್ಲ ಇದನ್ನ ಕಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಇಲ್ಲಿ ಒಳಗಿದೆಯಲ್ಲ ಈ ಪೀಸ್ ನ ತೆಕ್ಕೋಬಿಡಿ. ಏನಕ್ಕೆ ಅಂತಂದ್ರೆ ಈಗ ಇಲ್ಲಿ ಇದನ್ನೇ ಫ್ರಂಟ್ ಆಗಿ ಕಟ್ ಮಾಡಿದ್ರೆ ಬ್ಯಾಕ್ ನೆಕ್ ಒಂದು ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಂತಂದ್ರೆ ಫ್ರಂಟ್ ಸೈ ಶೇಪ್ ನು ಕಟ್ ಮಾಡ್ಬೇಕು, ನೆಕ್ ನ ನೆಕ್ ಬೇರೆ ತರ ಬರುತ್ತೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಈಗ ಇಲ್ಲಿ ನಾನು ಎರಡು ಕಾಲ್ನ ತಗೊಂತಾ ಇದ್ದೀನಿ ಫ್ರೆಂಡ್ಸ್ ನೆಕ್ ನ. ಎರಡು ಕಾಲ್ನ ತಗೋತಾ ಇದೀನಿ, ನೆಕ್ ಡೀಪ್ ನನ್ಗೆ ಐದ್ ಇಂಚ್ ಡೀಪ್ ಬರಬೇಕು. ನಾನು ಇಲ್ಲಿ ಮೂರ್ ಇಂಚಿಗೆ ರೌಂಡ್ ತಗೊಂಡು ಎರಡ್ ಇಂಚು ವಿ ತರ ತಗೊಂತಾ ಇದೀನಿ, ಎರಡೂವರೆ ತಗೊಂತೀನಿ ಫ್ರೆಂಡ್ಸ್. ಏನಕ್ಕೆ ಅಂದ್ರೆ ಇಲ್ಲ ಅರ್ಧ ಇಂಚ್ ಸ್ಟಿಚ್ ಆಯ್ತು ಅಂತ ಅಂದಾಗ ನನಗೆ ಕರೆಕ್ಟ್ ಆಗಿ ಐದ್ ಇಂಚ್ ಬರುತ್ತೆ, ಇಲ್ಲ ಅಂತಂದಾಗ ಇನ್ನೂ ಕಮ್ಮಿ ಆಗತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಇಲ್ಲಿಂದ ನಾನು ಐದೂವರೆಗೆ ಮಾರ್ಕ್ ಮಾಡ್ತೀನಿ. ಐದೂವರೆಗೆ ಮಾರ್ಕ್ ಏನಕ್ ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ ಭುಜ ಅರ್ಧ ಇಂಚ್ ಸ್ಟಿಚ್ ಆದಾಗ ಇಲ್ಲಿ ನನಗೆ ಕರೆಕ್ಟ್ ಆಗಿ ಐದ್ ಇಂಚ್ ಬರುತ್ತೆ.
ಈಗ ಇಲ್ಲಿ ಏನು ನಾವು ಎರಡು ಕಾಲ್ ತಗೊಂಡಿದೀವಿ ಅಷ್ಟನ್ನ ಇಲ್ಲಿ ಇಟ್ಟು ಬಾಕ್ಸ್ ನ ಹಾಕೊಳ್ಳೋಣ ಬಾಕ್ಸ್ ಹಾಕೊಂಡು ಇಲ್ಲಿ ರೌಂಡ್ ಶೇಪ್ ಕೊಟ್ಟು ಇಲ್ಲಿ ಈ ತರ ವಿ ಈ ತರ ಶೇಪ್ ನ ಕೊಡೋಣ ನನಗೆ ಫ್ರಂಟ್ ಹಾರ್ಮೋಲ್ ಏನಿದೆ ಇದನ್ನ ಕಟ್ ಮಾಡಿದೀನಿ ನೆಕ್ ನ ಕಟ್ ಮಾಡಲ್ಲ ಫ್ರೆಂಡ್ಸ್ ಸ್ಟಿಚ್ ಮಾಡಬೇಕಾದ್ರೆ ಇದನ್ನ ಹಾಗೇನೇ ಫಿನಿಶಿಂಗ್ ಮಾಡಕ್ಕೆ ಕರೆಕ್ಟ್ ಆಗುತ್ತೆ ಕಟ್ ಮಾಡ್ಬಿಟ್ರೆ ನಿಮಗೆ ಫಿನಿಶಿಂಗ್ ಮಾಡಕ್ಕೆ ಸರಿ ಹೋಗಲ್ಲ ಸೋ ಹಾಗಾಗಿ ಫ್ರೆಂಡ್ಸ್ ಕಟ್ ಮಾಡಾಯ್ತು ಈಗ ಇಲ್ಲಿ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದೀವಿ ಇದಕ್ಕೂ ಅಷ್ಟೇ ಈಗ ನೆಕ್ ನ ಮಾರ್ಕ್ ಮಾಡ್ಕೊಳ್ಳೋಣ ಸೇಮ್ ಅಲ್ಲಿ ಏನು ನೆಕ್ ಮಾರ್ಕ್ ಮಾಡಿದ್ವಿ ಅದೇ ತರನೇ ಮಾರ್ಕ್ ಮಾಡಬೇಕು ಫ್ರೆಂಡ್ಸ್ ಈ ವಿಡ್ತ್ ಫ್ರಂಟ್ ಗೆ ಒಂದ ತರ ಬ್ಯಾಕ್ ಗೆ ಒಂದ ತರ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ನೀವು ಶೋಲ್ಡರ್ ಜಾಯಿನ್ ಮಾಡಬೇಕಾದ್ರೆ ಕೂಡ ವೇರಿಯೇಷನ್ಸ್ ಆಗುತ್ತೆ ಈಗ ಅಲ್ಲಿ ಏನು ಎರಡು ಕಾಲ್ ಮಾರ್ಕ್ ಮಾಡಿದ್ವಿ ಅದೇ ತರನೇ ಇಲ್ಲಿ ಮಾಡಿ ಇಲ್ಲಿ ನಾನು 2 ಇಂಚ್ ಅಥವಾ 2.5 ಎರಡು ತಗೊಂಡ್ರೆ 2.5 ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ 2 ಇಂಚ್ ಗೆ ಮಾರ್ಕ್ ಮಾಡಿದೀನಿ ಈಗ ಇದನ್ನು ಅಷ್ಟೇ ನಾನು ಏನು ಕಟ್ ಮಾಡಲ್ಲ ಜಸ್ಟ್ ಮಾರ್ಕ್ ನ ಮಾಡ್ತೀನಿ ಅಷ್ಟೇ ಈ ತರ ಬಟ್ಟೆಗಳಿಗೆ ಮಾರ್ಕ್ ಮಾಡೋದೇ ಕಷ್ಟ ಫ್ರೆಂಡ್ಸ್ ಈ ಬೆಸ್ಟ್ ಅಂದ್ರೆ ಪೇಪರ್ ಕಟ್ ಮಾಡಿ ಅದನ್ನ ಇಟ್ಬಿಟ್ಟು ಕಟ್ ಮಾಡ್ಬಿಡೋದು ತುಂಬಾನೇ ಬೆಸ್ಟ್ ಅನ್ಸುತ್ತೆ ಅಲ್ಲದೆ ಇವಕ್ಕೆಲ್ಲ ಲೈನಿಂಗ್ ಕೂಡ ಇಲ್ಲ ಹಾಗೇನೆ ಸ್ಟಿಚ್ ಮಾಡ್ತಾ ಇರೋದು ಸೋ ಹಾಗಾಗಿ ನೋಡಿ ಈಗ ಇಲ್ಲಿ ನಾನು ಬ್ಯಾಕ್ ಗೆ ಮಾರ್ಕ್ ಮಾಡಿದೀನಿ ಇದನ್ನ ಹೀಗೆ ತೆಗೆದಿಡೋಣ ನೆಕ್ಸ್ಟ್ ಈಗ ಸ್ಲೀವ್ ಕಟ್ ಮಾಡೋಣ ಸ್ಲೀವ್ ಗೆ ಈಗ ಈ ತರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ತರ ಏನಕ್ಕೆ ಅಂತಂದ್ರೆ ನಾನು ಇಲ್ಲಿ ಇಷ್ಟಕ್ಕೆ ಕಟ್ ಆಗುತ್ತೆ 10 ಇಂಚ್ ಬಂದು ಕಫ್ ಬರುತ್ತಲ್ಲ ಫ್ರೆಂಡ್ಸ್ ಈಗ ನ್ಯೂ ಟ್ರೆಂಡ್ ಆ ಟೈಪ್ ಸ್ಲೀವ್ ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲದೆ ಅದನ್ನ ನಾನು ಇದು ಬಾರ್ಡರ್ ನ ಕಫ್ ತರ ಕೊಟ್ರೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ನೋಡಿ ಇಲ್ಲಿ ಇದನ್ನ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ನನಗೆ 6 ಇಂಚ್ ಅಗಲ 2 ಇಂಚ್ ಮಾರ್ಜಿನ್ ಲೈನ್ ಒಟ್ಟು 8 ಇಂಚ್ ಆದ್ರೆ ಸಾಕಾಗತ್ತೆ ಅದನ್ನ ಎಷ್ಟು ಬೇಕು ಅಷ್ಟನ್ನ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಲೆಂತ್ ನ ನಾವು ಮಾರ್ಕ್ ಮಾಡಿ ತಕ್ಕೊಬಿಟ್ರೆ ಇಲ್ಲಿ ಇದ್ ಬರುತ್ತಲ್ಲ ಫ್ರೆಂಡ್ಸ್ ಇದು ನಿಮ್ಗೆ ಕಫ್ಗೆ ಆಗತ್ತೆ ಮತ್ತೆ ಇಲ್ಲಿ ನಾನು ಫಸ್ಟೇ ಒಂದ್ಸರಿ ಇದು ಕಟ್ ಮಾಡಿ ತೆಗ್ದೆ ಅಂತ ಹೇಳದ್ನಲ್ಲ ಇದನ್ನ ಕೂಡ ಅಷ್ಟೇ ನಾನು ಆ ಕಫ್ ಮೇಲೆ ಬಳಸೋದಕ್ಕೆ ಯೂಸ್ ಮಾಡೋಣ ಅಂತ ಅದು ಹೇಗಿದ್ರು ವೇರಿಯೇಷನ್ ಕೂಡ ಇದೆ ಅಲ್ಲದೆ ಅದಕ್ಕೆ ಕೂಡ ಯೂಸ್ ಆಗುತ್ತೆ ಯಾವುದು ವೇಸ್ಟ್ ಆಗಲ್ಲ ಫ್ರೆಂಡ್ಸ್ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಒಂದ್ ಸ್ವಲ್ಪನು ವೇಸ್ಟ್ ಆಗದೆ ಇರೋ ತರ ನಾವು ಯೂಸ್ ನ ಮಾಡ್ಬೋದು ಈಗ ಇಲ್ಲಿ ಸ್ಲೀವ್ ಲೆಂತ್ ನನ್ಗೆ 10 ಬೇಕಾಗಿರೋದು ಸಾರಿ ಫ್ರೆಂಡ್ಸ್ 11 ಇಂಚ್ ಬೇಕಾಗಿದೆ ಸ್ಲೀವ್ ಲೆಂತ್ 11 ಮತ್ತೆ ಇಲ್ಲೆಲ್ಲ ಸ್ವಲ್ಪ ಸ್ಟಿಚಿಂಗ್ ಗೆ ಅಂತ ಸೇರಿ ನೋಡಿ ನಾನು 12 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಇಲ್ಲಿ ಕಫ್ ಜಾಯಿನ್ ಆಗತ್ತಲ್ಲ ಇದ್ರ ಮೇಲಕ್ಕೆ ಕಫ್ ಜಾಯಿನ್ ಆಗುತ್ತೆ ಫ್ರೆಂಡ್ಸ್ ಇದ್ರ ಕೆಳಗಡೆ ಬರೋ ತರ ಅಲ್ಲ ಇಲ್ಲಿಗೆನೆ ಜಾಯಿನ್ ಆಗತ್ತೆ ಈ ಬಾರ್ಡರ್ ಆ ತರ ಮಾಡ್ಬೇಕಾಗಿರೋದ್ರಿಂದ ಮತ್ತೆ ಸ್ಟಿಚಿಂಗ್ ಗೆ ಇಲ್ಲಿ ಇಲ್ಲಿ ಎಲ್ಲ ಸೇರಿ ಒಂದ್ 1/2 ಇಂಚ್ ಅಂತ ನಾನು ಲೆಕ್ಕ ಹಾಕೊಂಡ್ರು ಅದಕ್ಕೆ 12 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ 12 ಇಂಚಿಗೆ ಕರೆಕ್ಟ್ ಆಗಿ ಒಂದ್ ಬಾಕ್ಸ್ ನ ಹಾಕೋಬಿಡೋಣ ಈಗ ಇಲ್ಲಿ ಇದನ್ನ ಕಟ್ ಮಾಡಿ ತಕ್ಕೊಬಿಡ್ತೀನಿ ಏನಕ್ಕೆ ಅಂದ್ರೆ ಅಷ್ಟೂ ಹಿಡ್ಕೊಂಡು ಮೊದ್ಲೇ ಇದು ಬಟ್ಟೆ ಸಖತ್ ಜಾರತ್ತೆ ಮತ್ತೆ ಇದಾಗತ್ತೆ ಅನ್ನೋದಕ್ಕೋಸ್ಕರ ನೋಡಿ ಇಷ್ಟನ್ನ ಈಗ ಸ್ಲೀವ್ ಕಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಇನ್ ಮಿಕ್ಕಿದ್ನೆಲ್ಲ ತೆಗೆದ್ಬಿಟ್ರೆ ನಿಮ್ಗೆ ಇಟ್ಕೊಂಡು ಕಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗತ್ತೆ ಈಗ ಇಲ್ಲಿ ಇದು 6 ಇಂಚ್ ಇಲ್ಲಿ 2 ಇಂಚ್ ಕರೆಕ್ಟ್ ಆಗಿದೆ ಅಲ್ವಾ ಈಗ ಇದು ಯಾವಾಗ್ಲೂ ಅಷ್ಟೇ ನೀವ್ ಏನೇ ಕಟ್ ಮಾಡೋದಾದ್ರು ಫೋಲ್ಡಿಂಗ್ ನಿಮ್ ಸೈಡ್ ಇಟ್ಕೊಳ್ಳಿ ಓಪನಿಂಗ್ ಸೈಡ್ ಆ ಕಡೆಗೆ ಇರ್ಲಿ ನೋಡಿ ಇಲ್ಲಿಂದ 3 ಇಂಚ್ ನಾನು ಡೌನ್ ತಗೊಂತೀನಿ ಫ್ರೆಂಡ್ಸ್ ಸ್ಲೀವ್ ಗೆ ಬೇಕಾದ್ರೆ ಇಲ್ಲಿಗೂ ಒಂದ್ ಲೈನ್ ನ ಹಾಕೊಳ್ಳಿ ಏನಕ್ಕೆ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಮೂಲಿ ಮಾಡ್ತೀವಲ್ಲ ಅಲ್ಲಿ 3 ಇಂಚ್ ಇಟ್ಬಿಟ್ಟು ಹಾಕ್ಬಿಡ್ತೀವಿ ಸೊ
ಬೇಕು ಅಂದ್ರೆ ನೋಡಿ ಇಲ್ಲಿ ಹಿಂಗೆ 3 ಇಂಚಿಗೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ನಿಮ್ಮದು ಸ್ಲೀವ್ ರೌಂಡ್ ಏನು ಬಂದಿರುತ್ತೆ ಇದು ಕೂಡನು ಅಷ್ಟೇ ನಾಲ್ಕು ಇದ್ರ ತರನೇ ನೋಡಿ ಈಗ ಈ ತರ ಈಗ ನಮ್ಮ ಸ್ಲೀವ್ ಅಂದ್ರೆ ಈ ತರ ಇರುತ್ತೆ ಅಲ್ವಾ ಹಾಗಾಗಿ ಈಗ 8 ಇಂಚ್ ಬಂದಿದೆ ಅಂದ್ರೆ ಈಗ ಇಲ್ಲಿ ನಾವು 4 ಇಂಚ್ ನ ಇಟ್ಕೋಬೇಕಾಗುತ್ತೆ ನೋಡಿ ಈಗ ಇಲ್ಲಿ ನಾನು 4 ಇಂಚ್ ಇಡ್ತಾ ಇದೀನಿ 4 ಇಂಚ್ 2.5 ಇಂಚ್ ಮಾರ್ಜಿನ್ ಲೈನ್ ಫ್ರೆಂಡ್ಸ್ ಇಲ್ಲಿ ಅಷ್ಟೇ ನೋಡಿ 6 ಇಂಚ್ 2 ಇಂಚ್ ಮಾರ್ಜಿನ್ ಲೈನ್ ಈಗ ಇಲ್ಲಿ ನೀವು ಸ್ಲೀವ್ ಇಲ್ಲಿ ತಗೊಂಡಿರಲ್ಲ ಈ ಇದು ಇಲ್ಲಿಂದ ಹೀಗೆ ಬಂದು ಇಲ್ಲಿ ಹೀಗೆ ಡೌನ್ ಆಗುತ್ತೆ ಶೇಪ್ ಕೊಟ್ಟು ನೋಡಿ ಇಲ್ಲಿ ನಮ್ದು ಏನ್ ಆರ್ ಬಂದಿದೆ ಅದು ಇಲ್ಲಿ 2 ಇಂಚ್ ನಾವು ಏನ್ ಮಾರ್ಕ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇದು ನಮ್ದು ಮಾರ್ಜಿನ್ ಲೈನ್ ಇಷ್ಟನ್ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು ಫ್ರೆಂಡ್ಸ್ ಸ್ಲೀವ್ ಶೇಪ್ ನಾನು ಕಟಿಂಗ್ ಅಲ್ಲಿ ಕೊಟ್ಕೊಂತೀನಿ ಏನಕ್ಕೆ ಅಂದ್ರೆ ಇಲ್ಲಿ ಮಾರ್ಕ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಸೊ ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಸ್ಲೀವ್ ಶೇಪ್ ಕೊಡ್ಬೇಕು ಅಲ್ಲ ಫ್ರೆಂಡ್ಸ್ ಸ್ಲೀವ್ ನ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಸ್ವಲ್ಪ ಮಾರ್ಕಿಂಗ್ ಅಲ್ಲಿ ಅದು ಬಟ್ಟೆ ಇದಾಗುತ್ತೆ ಅನ್ನೋದಾಯ್ತು ಅಂತ ಅಂದ್ರೂ ನೋಡಿ ಕಟ್ ಮಾಡಿದಾಗ ಈ ತರ ಸ್ಲೀವ್ ಶೇಪ್ಸ್ ಬರಬೇಕು ಅವಾಗ ನಿಮ್ಗೆ ತುಂಬಾ ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ ನಿಮ್ಗೆ ಯಾವಾಗ್ಲೂ ನಾನು ತೋರಿಸ್ತಾ ಇರ್ತೇನಲ್ವಾ ಈ ಇದನ್ನ ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ತೀನಿ ಏನಕ್ಕೆ ಕೆಲವೊಂದು ಬಟ್ಟೆಗಳು ಜಾಲ ಬಿಟ್ಕೊಳ್ಳೋದಿರತ್ತೆ ಇದಿರತ್ತೆ ನಾವು ಕಟ್ ಮಾಡಿ ಎಲ್ಲ ಒಟ್ಟೊಟ್ಟಿಗೆ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಸೊ ಅದನ್ನ ಮಾತ್ರ ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಂತೀನಿ ಇನ್ನು ಪಟ್ಟಿ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಅದನ್ನ ಕೂಡ ಸ್ಟಿಚ್ ಮಾಡ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾ ಇದೀನಿ ಏನಕ್ಕೆ ಅಂತಂದ್ರೆ ಇದಕ್ಕೆ ಸರಿಯಾಗಿ ಇದು ಏನ್ ವಿಡ್ತ್ ಇರುತ್ತೆ ಇದಕ್ಕೆ ಕರೆಕ್ಟ್ ಆಗಿನೆ ನಾವೇನು ಈ ಬಾರ್ಡರ್ ನ ಬಿಟ್ಕೊಂಡಿದೀವಲ್ಲ ಈ ಬಾರ್ಡರ್ ನ ಅದ್ ಮಾಡ್ಬೇಕಾದ್ರೆ ಕಟ್ ಮಾಡೋಣ ಅಂತ ಅಷ್ಟೇ ಎಲ್ಲ ಸಣ್ಣ ಸಣ್ಣ ಪೀಸ್ ಗಳು ಮಿಸ್ ಆಗ್ಬಿಡ್ತೇವೆ ಮತ್ತೆ ಕಟ್ ಮಾಡ್ಬೇಕಾಗತ್ತೆ ಹಾಗಾಗಿ ನಾನು ಒಂದ್ಸರಿ ಕಟ್ ಮಾಡ್ಕೊಂಡು ಒಟ್ಟಿಗೆ ಸ್ಟಿಚಿಂಗ್ ಕುತ್ಕೊಂತೀನಲ್ಲ ಅವಾಗ ಮಾಡ್ಕೊಳಕ್ ಈಸಿ ಇರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಲೈನ್ಸ್ ಗಳಿರತ್ತಲ್ಲ ಅದು ಕರೆಕ್ಟ್ ಆಗಿ ಬರ್ಬೇಕು ಫ್ರೆಂಡ್ಸ್ ಈ ತರ ಎಲ್ಲ ಇದ್ದಾಗ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದ್ರೆ ಆ ಲೈನ್ಸ್ ಈಗ ಜಾಯಿನ್ ಮಾಡಿರ್ತೀರಾ ಒಂದ್ ಮೇಲೆ ಒಂದ್ ಕೆಳಗೆ ಆಯ್ತು ಅಂದ್ರೆ ನೋಡಿ ಯಾವ ತರ ಕಾಣುತ್ತೆ ಆ ತರ ಆಗುತ್ತೆ ಸೊ ಇದೇನ್ ಸ್ಟ್ರೈಪ್ಸ್ ಎಲ್ಲ ಬಂದಿರುತ್ತೆ ಅವಾಗ ಅದನ್ನ ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ಬೇಕಾಗತ್ತೆ ಈಗ ಇಲ್ಲಿಂದ ನಾನು ನೋಡಿ ಇಲ್ಲಿ ಇದು ಇಷ್ಟಿದೆ ಇದನ್ನೇ ಫೋಲ್ಡ್ ಮಾಡಿ ಕೊಟ್ರೆ ನೋಡಿ ಇಷ್ಟು ಪಟ್ಟಿ ಬರುತ್ತೆ ಇಷ್ಟು ಪಟ್ಟಿನ ನಾನಿಲ್ಲಿ ಕಫ್ ತರ ಕೊಡ್ತೀನಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಕುರ್ತಾನ ಕಟ್ ಮಾಡಬಹುದು ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಏನಕ್ಕೆ ಅಂತಂದ್ರೆ ತುಂಬಾ ಈಸಿಯಾಗಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ನ್ಯೂ ಡಿಸೈನ್ ಆಗಿ ನಾವು ಸ್ಟಿಚ್ ನ ಮಾಡಬಹುದು ಕಟಿಂಗ್ ಒಂದು ಕರೆಕ್ಟ್ ಆಗಿ ನೀವು ಕಟ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಆಲ್ಮೋಸ್ಟ್ ಎಲ್ಲಾ ಕುರ್ತಾನು ಒಂದೇ ರೀತಿಯಾಗಿ ಬರುತ್ತೆ ಸೈಡ್ ಸ್ಲಿಟ್ ನೆಕ್ ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದೆಷ್ಟು ಕ್ಲೀನ್ ಆಗಿ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ನೀವು ಸ್ಟಿಚ್ ನ ಮಾಡಬಹುದು ಈ ವಿಡಿಯೋದಿಂದ ನಿಮ್ಗೆ ಉಪಯೋಗ ಆಯ್ತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್